ಐವತ್ತು ನೋಡಿ ಸರಾಸರಿ ಎಲ್ಲರೂ ಮಾಡ್ತಾರಲ್ಲ ಸರ್ ಯಾತ್ರೆ ಅಂದ್ರೆ ಎಲ್ಲರೂ ಮಾಡ್ತಾರಲ್ಲ ಅವರೊಬ್ಬರೇ ಮಾಡಿದ್ರ ಬಾ ಇದು ಬಿಜೆಪಿ ಅವರ ನಿನ್ನ ಸರ್ಕಾರ ಇದ್ರೆ ಯಾತ್ರೆ ಯಾಕೆ ಮಾಡ್ತೀಯ ಅವ್ರು ಯಾಕೆ ಮಾಡ್ಬೇಕು ಹಂಗಾದ್ರೆ ಯಾತ್ರೆ ಕೇಳಿ ಸರ್ ನಾನು ಬೈರತಿ ಬಸವರಾಜು ಚೆನ್ನಾಗಿ ಮಾಡಿದ್ದಾರೆ 100% ಕರೆಕ್ಟ್ ಆಗಿ ಮಾಡಿದ್ರೆ ಯಾವ ಫಂಕ್ಷನ್ ಗಾದ್ರೂ ಅವ್ರು ಕರೆದ್ರು ಬರ್ತಾರೆ ಎಲ್ಲ ಮಾಡಿದ್ದಾರೆ ಅವರು ಒಂದು ಹಗರಣ ನಡೀತು 47 ಎಕರ್ನ ಮುಳುಗಿಸಿ ಕೋರ್ಟ್ಲಿ ಕೇಸ್ ನಡೀತಾ ಇದೆ ಅದನ್ನು ರೈಡ್ ಆಗ್ಬಿಡ್ತಾರೆ ಅಂತ ಹೇಳಿ ಓಡಿ ಹೋಗಿ ಬಿಜೆಪಿ ಸೇರಿದ ನಾವು ಇವನು ಬಿಜೆಪಿ ಪರ್ಸನ್ ಅಲ್ಲ ಅವ್ರಿಗೆ ಅಂದ್ರೆ ಮೋದಿ ಮೋದಿ ಮೇಲೆ ಹೇಳಿದ್ರಲ್ಲ ಮೋದಿ ಒಬ್ಬರೇ ಇದು ಇದು ಮಾಡ್ತಾ ಇದಾರೆ ಇವ್ರ ಮೋದಿ ಮೇಲೆ ಹೇಳಿದ್ರಲ್ಲ ಇವರು ಮೋದಿ ಮೋದಿ ಮಾತ್ರ ಅಭಿಪ್ರಾಯ ನನ್ನ ಅಭಿಪ್ರಾಯ ಅಲ್ಲ ಸರ್ ರೇಟ್ ಜಾಸ್ತಿ ಕಡಿಮೆ ಮಾಡ್ಬೇಕು ಯಾಕೆ ಮಾಡಿಲ್ಲ ಹೌದು ಅದ್ ಕೇಳಿ ನಾನು ಹೇಳ್ತೀನಿ 200 crore ಸಂಪಾದನೆ ಮಾಡಿರ್ತಾರೆ ಒಂದು 5 ವರ್ಷದ ಇಂಟ್ರೆಯಲ್ಲಿ ಬಡವರು ಬಡವರಾಗಿ ಉಳಿತಾರೆ ಆಗ್ಬಿಟ್ಟಿದ್ದಾರೆ 20% ಸರ್ಕಾರಿ ಆಸ್ತಿಗಳನ್ನ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸ ವಿರೋಧಿನ ದೇಶ ಪರವಾಗಿರತಕ್ಕಂಥದ್ದು ಕೆಲಸಗಳೇ ನಡೀತಾ ಇರತಕ್ಕಂಥದ್ದು ಈ ಪರಿಸ್ಥಿತಿಯಲ್ಲಿ ಈ ದೇಶ ಜನರನ್ನ ಗುಲಾಬ್ರ ಬಾಡ ಕೊರಟಿದಾರ ಅಂತಕ್ಕಂಥ ಪ್ರಶ್ನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಸರ್ಕಾರ ಹೋಗ್ಬೇಕು ಅಂತಕ್ಕಂಥದ್ದು ಹಾಗಾದ್ರೆ ಕೆಆರ್ಪುರಂ ಜನರು ಬದಲಾವಣೆ ಬಯಸ್ತಾ ಇದ್ದಾರೆ ಹೌದು ಬಯಸ್ತಾರೆ ಬಯಸ್ತಾ ಇದ್ದಾರೆ ಬಯಸ್ತಾ ಇಲ್ಲೇ ಅಂತಲ್ಲ ಸಂವಿಧಾನಕ್ಕೂ ಧಕ್ಕೆ ಬರ್ತಕ್ಕಂಥದ್ದು ನೀವು ಕೇಳಿದ್ರಿ ಸಂವಿಧಾನ ಕೂಡ ನಾವು ಬದಲಾವಣೆ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ಈಗಿರ್ತಕ್ಕಂಥ ಸರ್ಕಾರದಲ್ಲಿ ಭಾಗಿಯಾಗಿರ್ತಕ್ಕಂಥ MPಗಳು ಹಲವಾರು ಜನರು ಅದನ್ನು ಹೇಳ್ತಾ ಇದ್ದಾರೆ ಅದು ತಪ್ಪಾದಂಥ ಅಭಿಪ್ರಾಯ ಸಂವಿಧಾನ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಬಾರ್ದು ಯಾಕೆ ಅದರಿಂದನೇ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ನೀವು ನೋಡಿ ಗುಂಡಿ ಒಂದು ಗುಂಡಿ ಮುಚ್ಚಕ್ಕೆ ಏಕತೆ ಇಲ್ದರು ಅಂತ MLAಗಳಿದ್ದಾರೆ ಇದು ಸರ್ಕಾರ ಇದು ಗುಂಡಿ ಮುಚ್ಚಿ ಎಷ್ಟೋ ಜನ ಸತ್ತೋದ್ರು ಸ್ವಚ್ಛೋದವ್ರ ಬಗ್ಗೆ ಕನಿಕರ ಇಲ್ಲ ಇವರ ಯಾತ್ರೆ ಬಗ್ಗೆ ಕನಿಕರ ಜಾಸ್ತಿ ಎಲ್ಲೇ ನೋಡಿ ಗುಂಡಿ 50 ನೋಡಿ ಸರಾಸರಿ ಎಲ್ಲರೂ ಮಾಡ್ತಾರಲ್ಲ ಸರ್ ಯಾತ್ರೆ ಅಂದ್ರೆ ಎಲ್ಲರೂ ಮಾಡ್ತಾರಲ್ಲ ಅವರೊಬ್ಬರೇ ಮಾಡಿದ್ರ ಬಾ ಇದು ಬಿಜೆಪಿ ಅವರ ನಿನ್ನ ಸರ್ಕಾರ ಇದ್ರೆ ಯಾತ್ರೆ ಯಾಕೆ ಮಾಡ್ತೀಯ ಅವ್ರು ಯಾಕೆ ಮಾಡ್ಬೇಕು ಹಂಗಾದ್ರೆ ಯಾತ್ರೆ ಅವರು ವಿರೋಧ ಪಕ್ಷದಲ್ಲಿ ಇರ್ತಾರೆ ಯಾತ್ರೆ ಮಾಡ್ತಾರೆ ಅದು ಇವರು ಹಂಗೆ ಮಾಡ್ತಾ ಇದ್ದಾರೆ ಈಗ ಕೇಳಿ ಸರ್ ನಾನು ಬೈರತಿ ಬಸವರಾಜು ಚೆನ್ನಾಗಿ ಮಾಡಿದ್ದಾರೆ 100% ಕರೆಕ್ಟ್ ಆಗಿ ಮಾಡಿದ್ರೆ ಯಾವ ಫಂಕ್ಷನ್ ಗಾದ್ರೂ ಅವ್ರು ಕರೆದ್ರು ಬರ್ತಾರೆ ಎಲ್ಲ ಮಾಡಿದ್ದಾರೆ ಅವರು ಅವ್ರು ಮಾಡದೇ ಇರೋದು ಏನು ಇಲ್ಲ ಬೈರತಿ ಬಸವರಾಜು ಅಂತ ಒಳ್ಳೆಯವ್ರು ಯಾರೂ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಇವು ಚಿಕ್ಕ ಹುಡುಗರು ಕರೆದ್ರೆ ಯಾವುದಾದ್ರು ಫಂಕ್ಷನ್ ಕರೆದ್ರು ಅವ್ರು ಬರ್ತಾರೆ ಕೆಲಸ ಮಾಡಿದ್ದಾರೆ ಅವರು 100% ಗೆಲ್ತಾರೆ ಬೈರತಿ ಬಸವರಾಜ್ 100% ಗೆಲ್ತಾರೆ ಯಾಕೆಂದ್ರೆ ಅವರು ಚೆನ್ನಾಗಿ ಒಳ್ಳೆ ವ್ಯಕ್ತಿ ಈ ಒಂದು ಚಿಕ್ಕ ಹುಡುಗ ಕರೆದ್ರು ಕೂಡ ಯಾವ ಫಂಕ್ಷನ್ ಕರೆದ್ರು ಕೂಡ ಯಾವ ರೋಡ್ ಕರೆದ್ರು ಕೂಡ ಬರ್ತಾರೆ ಅವರು 100% ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳು ಕೂಡ ನಿಲ್ತಾ ಇದ್ದಾರೆ ಬೈರತಿ ಬಸವರಾಜ್ ಇದ್ದಾರೆ 100% ಅವರಿಲ್ಲ ಬೈರತಿ ಬಸವರಾಜ್ ಪಕ್ಕ ಬರ್ತಾರೆ ಬೈರತಿ ಬಸವರಾಜ್ ಅಷ್ಟು ಕೆಲಸ ಸರ್ ಕೆಲಸ ಮಾಡಿದ್ದಾರೆ ಸರ್ ಅವರು ರೋಡ್ಗಳಿಗೆ ಮಾಡಿದ್ದಾರೆ ಬಟ್ ಏನೇನ ಮಾಡಿದ್ದಾರೆ ಅವರು ಅವರೆಲ್ಲ ಮಾಡಿದ್ದಾರೆ ಅವ್ರ ಮೇಲೆ ನಮಗೂ ಅಭಿಪ್ರಾಯ ಇದೆ ಬರ್ತಾರೆ ಅವರು ಗೆಲ್ತಾರೆ ಬೈರತಿ 100% ಗೆಲ್ತಾರೆ ಅವರು ಇನ್ನು ಫೈಟ್ ಇದೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳ್ತಾರೆ ಫೈಟ್ ಏನಿಲ್ಲ ಸರ್ ಬೈರತಿ ಬಸವರಾಜ್ ಪಕ್ಕ 100% ಇನ್ನು JDS ಆಮ್ ಆದ್ಮಿ ಪಾರ್ಟಿ ಅದೆಲ್ಲ ಇಲ್ಲ ಬೈರತಿ ಬಸವರಾಜ್ 100% 100% ಅವರೇ ಬೈರತಿನೇ ಬರೋದಿಲ್ಲ ಓಕೆ ಸರ್ ಅದನ್ನೇ ಈ ಇವತ್ತು ಯಾರು ಗೆಲ್ತಾರೆ ಯಾರು ಗೆಲ್ತಾರೆ ನಾನು ಹೇಳಿದ್ನಲ್ಲ ಅವ್ರಿಗೆ ಅಲ್ಲೆಲ್ಲ ಏನು ಹೇಳಿದ್ರು ಅಂದ್ರೆ ಮೋದಿ ಮೋದಿ ಮೇಲೆ ಹೇಳಿದ್ರಲ್ಲ ಮೋದಿ ಒಬ್ಬರೇ ಇದು ಇದು ಮಾಡ್ತಾ ಇದ್ದಾರೆ ಇವರು ಮೋದಿ ಮೇಲೆ ಹೇಳಿದ್ರಲ್ಲ ಇವರು ಮೋದಿ ಮೋದಿ ಮಾತ್ರ ಅರ್ಥ ಇದ್ರೆ ನನ್ನ ಅಭಿಪ್ರಾಯ ಅಲ್ಲ ಸರ್ ನಿಮ್ಮ ಹೇಳಿಲ್ಲ ಮೋದಿ ಮೋದಿ ಅಂತ ಹೇಳಿದ್ರಲ್ಲ ಮೋದಿ ಹೆಸರು ಹೇಳ್ತಾ ಇದ್ರೆ ಇವಾಗ ರೇಟ್ ಜಾಸ್ತಿ ಕಡಿಮೆ ಮಾಡ್ಬೇಕು ಯಾಕೆ ಮಾಡಿಲ್ಲ ಹೌದು ಅದ್ ಕೇಳಿ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನೀನ್ ಬೈರತಿ ಬಸವರಾಜ್ ಮಾಡ್ಲಿಲ್ಲ ಅಂತ ಹೇಳಿ ನಾನು ಹೇಳ್ದ ಹೌದು ನೀವ್ ಹೇಳ್ತಾ ಇದ್ರಲ್ಲ ರಾಜಕೀಯ ಇವ್ಗೇನು ಕೇಳಿಸ್ಕೊಳ್ಳಲ್ಲ ಏನಿಲ್ಲ ಅಲ್ಲಪ್ಪ ಯಾರು ದುಡ್ಡು ಹಣ ಅನ್ಸ್ತಾರೆ ಎಂಡ ಅನ್ಸ್ತಾರೆ ಅವ್ರು ಗೆಲ್ತಾರೆ ಅಂತ ಮೋದಿ ಇದು ಮೋದಿ ಅವರು ಲೂಟಿ ಹೊಡಿತಾ ಇದ್ದಾರೆ ಕಾಂಗ್ರೆಸ್ ಹೊಡಿತಾ ಅಲ್ವಾ ಕಾಂಗ್ರೆಸ್ ಹೊಡಿತಾರೆ ಅಂತ ಹೇಳಿ ಕಿತ್ತಾಕಿ ನಿನ್ ಕೊಟ್ಟು ಇವಾಗ ನೀವ್ ಕೊಟ್ಟು ನೀವೇನ್ ಮಾಡ್ದೆ ನೀನ ಎಲ್ಲ ನುಗ್ಗ ಆಗ್ತಾ ಇದೆಯಲ್ಲ 100% ಬೈರತಿ ಬಸವರಾಜು ಬರ್ತಾರೆ 100% ಬಿಜೆಪಿ ಬರತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಆಯ್ತು ಬರ್ಲಿ ನಿಮ್ಮ ಅಭಿಪ್ರಾಯ ನಮ್ಗೆ ನಮ್ಗೆ ಯಾವ್ದು ವಾದ ವಿವಾದ ಏನಿಲ್ಲ ನೋಡಿ ಒಬ್ಬ MLA ಆದ್ರೆ 100 crore 200 crore ಸಂಪಾದನೆ ಮಾಡಿರ್ತಾರೆ ಒಂದು 5 ವರ್ಷದ ಇಂಟ್ರೆಯಲ್ಲಿ ಅದೇ ಕೇರಳದಲ್ಲಿ 10 ವರ್ಷ ಮಾಡಿದವನ್ಗೆ 100 crore ಇರಲ್ಲ 10 crore ಇರಲ್ಲ ಯಾಕೆ ಅದು ಫೈನಾನ್ಸಿಯಲ್ ಆಡಳಿತದ ರೀತಿ ಹಂಗೆ ಆ ಆಡಳಿತ ಬರಬೇಕು ನಮ್ಮ ಅಂತೇಳಿ ನಾವು ಈ ಪ್ರಚಾರನ ಕೈಗೊಂಡಿದ್ದೀವಿ ಹೌದಾ ಇಲ್ವಾ
ಇದು ನಮ್ಮ ದೇಶಕ್ಕೆ ಬೇಕಾಗಿರೋದು. ಅದಕ್ಕಾಗಿ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ಈ ಥರ ಮಾಡಬೇಕು, ದೇಶ ಹಿಂಗೆ ಲೂಟಿ ಹೊಡೆಯುತ್ತಾ ಇದ್ದಾರೆ, ಬಡವರು ಬಡವರಾಗಿ ಉಳಿತಾರೆ, ಆಗ್ಬಿಟ್ಟಿದ್ದಾರೆ 20%. ₹7,000 ನಾವು ಕೊಟ್ಟ ಮನೆ ಮನೆಗೂ ನನಗೆ ಬೇಕು ಅಂತ ತಗೊಂಡು ನಾವು ಯಾಕೆ ತಗೋಬೇಕು ಹೇಳಿ? ನಾವು ತಗೋಬಾರ್ದು, ಅವ್ರನ್ನ ಕೇಳಬೇಕು, ನಮ್ಮ ಕೆಲಸ ಮಾಡಿ ಕೇಳಬೇಕು. ನಾವು ಯಾಕೆ ತಗೋಬೇಕು ದುಡ್ಡು? ಹೋಗಿ ಮನೆ ಹತ್ರ ಹೋಗಿ ಕಾಯ್ತಾನ ಬರೋ ಭೈರತಿ ಬಸವರಾಜು ನನ್ನ ಏರಿಯಾಕ್ಕೆ ಬರೋನು ಆಯ್ತಾ, ಮಾದೇಪುರದಲ್ಲಿ ತಿಳ್ಕೊಳ್ಳಿ. ನಾನು ಅವ್ರನ್ನ ನೋಡಿದ್ದೀನಿ, ಒಂದು ಹಗರಣ ನಡೀತು, 47 ಎಕರ್ನ ಮುಳುಗಿಸಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅದನ್ನು ಇನ್ನೂ ರೈಡ್ ಆಗಿಬಿಡ್ತಾರೆ ಅಂತೇಳಿ ಓಡಿ ಹೋಗಿ BJP ಸೇರಿದೆ ನಾವು. ಇವನು BJP ಪರ್ಸನ್ ಅಲ್ಲ, ಅವನು ಸೇರಿಸಿರೋದೇ ಕಾಂಗ್ರೆಸ್ ಪಾರ್ಟಿಯವರು. ನಾನು ಕಾಂಗ್ರೆಸ್ನಲ್ಲ ಅದ್ದವರು, ಅವ್ರ ಬಗ್ಗೆ ನನಗೆ ಚೆನ್ನಾಗಿ ತಿಳುವಳಿಕೆ ಇದೆ. ಅದನ್ನು ಬಿಟ್ಟುಬಿಟ್ಟು ಅವ್ರು ಪಾಸ್ ಆಗ್ತಾರೆ ಇವ್ರು ಪಾಸ್ ಆಗ್ತಾರೆ ಬೇಡ ನಮಗೆ. ನಾವು ನಾನು ನಿಮ್ಮ ಅಭಿಪ್ರಾಯ ನಾನೇನಾದ್ರು ಹೇಳ ಅಲ್ಲ ಸರ್, ನಿಮ್ಮ ಅಭಿಪ್ರಾಯ ನೀವು ಹೇಳಿದಿವೆ, ಅವ್ರೇನು ಕೆಲಸ ಮಾಡಿಲ್ವನ್ ಸರ್? ಬರ್ತೀವಿ ಬಸ್ಸರ ನೀವು ನಿಮ್ಮ ಊರಲ್ಲಿ ಪ್ರಚಾರ, ನಮ್ಮೂರೇನು ಇದೆಲ್ಲ, ನಮ್ಮೂರೇ ಇದು, ನಮ್ಮೂರೇನೆ. ಆದ್ರೆ ಅಲ್ಲಲ್ಲ, ನಿಮ್ಮ ಅಭಿಪ್ರಾಯ ನಾನು ಹೇಳಕ್ ಬರಲ್ಲ, ನನ್ನ ಅಭಿಪ್ರಾಯ ನೀವ್ ಹೇಳಕ್ ಬರಲ್ಲ. ಅವ್ರವ್ರ ಸ್ವಂತ, ಅವ್ರು ಗೆಲ್ಲೋರು ಬಲ್ಲೋರು ಇದು ಅಲ್ಲ ಮಾಡಿದ್ದಾರೆ. ಭೈರತಿ ಬಸವರಾಜ 100% ಕೆಲಸ ಮಾಡಿದ್ದಾರೆ ಸರ್. ಯಾರು ಹೇಳಿದ್ದು? ಯಾರಾದ್ರೂ ಕೇಳ್ಕೊಳ್ಳಿ ಇಲ್ಲಿ. 90% ಭೈರತಿ ಬಸವರಾಜ ಕೆಲಸ ಮಾಡಿಲ್ಲ ಅಂದ್ರೆ ಅವಾಗ ಹೇಳಿ ಸರ್. 100% ಮಾಡಿದ್ದಾರೆ ಪಾಪ ಅವರು. ಯಾರು ಕರೆದ್ರು ಬರ್ತಾರೆ, ಒಂದು ಚಿಕ್ಕ ಫಂಕ್ಷನ್ ಕೂಡ ಬರ್ತಾರೆ ಅವರು. ಯಾಕೆ ಮಾಡಿಲ್ಲ ಅಂತ ನಾವು ಯಾಕೆ ಹೇಳ್ಬೇಕು ಹೇಳಿ? ಅಲ್ಲ ಪಾರ್ಟಿ ಬಿಟ್ಬಿಟ್ಟು ನಮ್ಗೆ ಬೇಡ, ಕೆಲಸ ಮಾಡಿರೋರು ಯಾವ ಪಾರ್ಟಿ ಆದರೂ ಪರವಾಗಿಲ್ಲ, ಕೆಲಸ ಮಾಡಿದ್ದಾರೆ ಅವರು. ಕೆ ಆರ್ ಪುರಂ ಜನ ಪಾರ್ಟಿಗೆಲ್ಲ ವ್ಯಕ್ತಿ ನೋಡಿ ಓಟಾಕ್ತಾ ಇದ್ದಾರೆ. ಹೌದು ಸರ್, ಹೌದು, ಒಳ್ಳೆ ವ್ಯಕ್ತಿ ಸರ್ ಅಯ್ಯಪ್ಪನ. 100% ಒಳ್ಳೆ ವ್ಯಕ್ತಿನೇ. ಏನು ಕೆಲಸ ಇದ್ರೂ ಬರ್ತಾರೆ, ಮಾಡಿದ್ದಾರೆ ಅವರು. ಮಾಡಿಲ್ಲ ಅಂತ ಯಾರಿಗೂ ಹೇಳೋಕ್ಕೆ ಆಗಲ್ಲ, ಚೆನ್ನಾಗಿ ಮಾಡಿದ್ದಾರೆ ಅವರು. ಹಾಗಾದರೆ 2023 ಕೆ ಆರ್ ಪುರಂ ಕ್ಷೇತ್ರದ MLA ಯಾರು? ಬರ್ತಿ ಬಸವರಾಜ 100% ಅವರೇ. ಸರ್ ನೀವೇನು ಹೇಳ್ತೀರಾ ಇಲ್ಲಿನ ಸ್ಥಳೀಯರು? ಈಗಾಗಲೇ ಡಿಸ್ಕಷನ್ ಬೇಕಾದಷ್ಟು ಮಾಡಿದ್ದಾರೆ ನಮ್ಮ ಸ್ನೇಹಿತರೆಲ್ಲ. ನಾವು ಹೇಳೋದು ಯಾವುದೇ ವ್ಯಕ್ತಿಗತವಾದಂಥ ನಾವು ಟೀಕೆ ಮಾಡಲ್ಲ. ಈಗಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ಇದು ಬಡವರ ಪರವಾದಂಥ ಕೆಲಸಗಳು ಯಾವುದೂ ಆಗಿಲ್ಲ ಈ ಪೀರಿಯಡಲ್ಲಿ. ಯಾಕಂದರೆ ರೇಷನ್ಗಿರ್ತಕ್ಕಂಥ ಸಬ್ಸಿಡಿನೂ ಕಟ್ ಮಾಡಿದೆ ಕೇಂದ್ರ ಸರ್ಕಾರ, ಮತ್ತು ಎಲ್ಲ ಕೆಲಸಗಳನ್ನು ಕೂಡ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಮಾಡಿದೆ. ಎಲ್ಲ ಪ್ರೈವೇಟೈಸೇಷನ್ ಆಗ್ತಾ ಇದೆ, ಈಗಾಗಲೇ BSNL ಆಗಿದೆ, ಇಲ್ಲಿಂದ IT ಮೊದಲೇ ಮಾಡಿದರು, ಏರ್ಪೋರ್ಟ್ ಆಗಿದೆ, ಪೋರ್ಟ್ ಆಗಿವೆ, ಎಲ್ಲವನ್ನು ಖಾಸಗೀಕರಣ ಮಾಡ್ತಾ ಮಾಡ್ತಾ ಸರ್ಕಾರಿ ಆಸ್ತಿಗಳನ್ನು ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ? ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಸರ್ಕಾರಿ ಸ್ವತ್ತುಗಳನ್ನು ಮಾಡ್ತಕ್ಕಂಥದ್ದು ದೇಶದ ವಿರೋಧಿನ ದೇಶ ಪರವಾಗಿರತಕ್ಕಂಥದ್ದ. ನಾವು ಅದನ್ನು ವಿರೋಧ ಮಾಡ್ತೀವಿ. ಬಡವರು ಹೊಟ್ಟೆ ಮೇಲೆ ಉಳಿದಿರ್ತಕ್ಕಂಥ ಏನು ಅಲ್ಪ ಸ್ವಲ್ಪ ಅವರು ಊಟ ಮಾಡ್ತಕ್ಕಂಥದ್ದನ್ನು ಸಬ್ಸಿಡಿ ಕಟ್ ಮಾಡಿದ್ದು, ಹಳ್ಳಿಗಳಲ್ಲಿ ಉದ್ಯೋಗ ಏನು ಖಾತ್ರಿ ಯೋಜನೆ ಇದೆ ಅದಕ್ಕೂ ಕೂಡ ಈ ಸಲ ಅದು ಕಟ್ ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಮತ್ತು SC ST ಇರ್ತಕ್ಕಂಥ ಏನು ಕಾಲರ್ಶಿಪ್ ಇದೆ ಅದನ್ನು ಕೂಡ ಕಟ್ ಮಾಡಿದ್ದಾರೆ, ಶಿಕ್ಷಣಕ್ಕೂ ಕೂಡ ಕಡಿಮೆ ಮಾಡಿದ್ದಾರೆ. ಮತ್ತು ಯಾವುದೇ ಆದಂಥ ಜನಪರವಾದಂಥ ಬಡವ್ರ ಪರವಾದಂಥ ಒಂದು ಸ್ಕೀಮ್ಗಳನ್ನು ತರಲಿಲ್ಲ. ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದಕ್ಕೆ ನಾವು ಹೇಳ್ತಕ್ಕಂಥದ್ದು ಬಡವರ ವಿರೋಧಿಯಾದಂಥ ಕೆಲಸಗಳೇ ನಡೀತಾ ಇರತಕ್ಕಂಥದ್ದು ಈ ಪರಿಸ್ಥಿತಿಯಲ್ಲಿ. ಹಾಗಾಗಿ ಎಲ್ಲವನ್ನು ಸರ್ಕಾರಿ ಸ್ವತ್ತುಗಳನ್ನು ಕೊಟ್ಟು ಎಲ್ಲ ಖಾಸಗಿಯವ್ರಿಗೆ ಕೊಟ್ಟು ಈ ದೇಶದ ಜನರನ್ನು ಗುಲಾಬರು ಮಾಡಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ನಮ್ಮದು ಇದೆ. ಕರೆಕ್ಟ್ ಸರ್. ಈಗ ಇರೋರಲ್ಲಿ ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡಲೇಬೇಕಾಗತ್ತೆ, ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ. ಸೊ ಯಾರನ್ನ ಆಯ್ಕೆ ಮಾಡ್ತಾರೆ ಜನ? ಏನು ನಿಮ್ಮ ಅಭಿಪ್ರಾಯ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ಅಲ್ಲ, ಈಗ ವೈಯಕ್ತಿಕ ಅಭಿಪ್ರಾಯ ಅಂದರೆ ಇದನ್ನೆಲ್ಲನೂ ಕೂಡ ನಾನು ಪ್ರಜೆಗಳಲ್ಲಿ ಕೇಳಿಸ್ತಕ್ಕಂಥದ್ದು, ಈ ಎಲ್ಲ ಜನವಿರೋಧಿ ನೀತಿಗಳನ್ನು ಯಾರು ಮಾಡಿದಾರೋ ಅವರನ್ನು ವಿರೋಧಿಸಿ ಜಾತ್ಯತೀತ ಶಕ್ತಿಗಳನ್ನು ನಾವು ಗೆಲ್ಲಿಸಬೇಕು, ಜನಪರವಾದಂಥ ಜನರನ್ನು ಗೆಲ್ಲಿಸಬೇಕು. ಅದು ಮುಖ್ಯವಾಗಿ ಯಾವುದೇ ಒಂದು ಧರ್ಮದ ಹೆಸರಲ್ಲೇ ಜಾತಿ ಹೆಸರಲ್ಲೇ ಬರ್ತಕ್ಕಂಥದ್ದು ಆಗಬಾರ್ದು. ಅದು ಜಾಸ್ತಿ ಆಗ್ತಾ ಇದೆ ಇವತ್ತಿನ ದಿವಸ. ಎಲ್ಲ ಜಾತಿಗಳು ಜಾತಿ ಎತ್ತು ಕಟ್ತಕ್ಕಂಥದ್ದಾಗಲಿ, ಧರ್ಮದ ಹೆಸರಲ್ಲಿ ಹೇಳ್ತಕ್ಕಂಥದ್ದಾಗಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಏನು ಹೇಳ್ತದೆ ಅಂದರೆ ಯಾವುದೇ ಧರ್ಮ ಜಾತಿ ಹೆಸರ ಮೇಲೆ ಓಟ್ ಕೇಳಬಾರ್ದು ಅಂತಿದೆ. ಆದರೆ ಇವತ್ತಿನ ದಿವಸ ಅದು ನಡೀತದೆ. ಅದು ನಾವು ಈ ದೇಶದ ಪ್ರಜೆಗಳು, ಈ ರಾಜ್ಯದ ಪ್ರಜೆಗಳಿಗೆ ನಾವು ಹೇಳ್ತಕ್ಕಂಥದ್ದು, ಈ ದೇಶದಲ್ಲಿ ಅನೇಕ ಭಾಷೆಗಳು ಅನೇಕ ವೈವಿಧ್ಯತೆಗಳು ಕೂಡಿರ್ತಕ್ಕಂಥ ಒಂದು ದೇಶ. ಅಂಥ ದೇಶದಲ್ಲಿ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಮೂಡಿಸ್ತಕ್ಕಂಥ ಕೆಲಸ ಇವತ್ತಿನ ದಿವಸ ಆಗಬೇಕಾಗಿದೆ. ಆ ಒಗ್ಗೂಡಿಸ್ತಕ್ಕಂಥ ಕೆಲಸ ಯಾವ ಪಕ್ಷಗಳು ಮಾಡ್ತವೋ
ಅಂಥವ್ರು ಮುಂದೆ ಬರಬೇಕಾಗಿದೆ, ಅಂಥವ್ರನ್ನ ನಾವು ಬಯಸ್ತೇವೆ. ಅದೇ ಯಾವ ಪಕ್ಷ, ಯಾಕಂದ್ರೆ ಹೇಳಿದ್ರೆ ಯಾವ ಪಕ್ಷಗಳು ಅಂತ ಹೇಳಿದ್ರೆ ಇಷ್ಟರಲ್ಲಿ ಇರೋದು 4 ಜನ ಅಂದಾಗ 4 ಜನರಲ್ಲಿ ಒಬ್ಬರು ನೀವು ಆಯ್ಕೆ ಮಾಡಬೇಕು ಅಂದಾಗ ಯಾವ ಪಕ್ಷವನ್ನು ಆಯ್ಕೆ ಮಾಡ್ತೀರಿ? ಯಾವ ಪಕ್ಷ ಪರವಾಗಿಲ್ಲ ಇರೋದ್ರಲ್ಲಿ ಅಲ್ಲ, ಜಾತ್ಯತೀತ ಪಕ್ಷಗಳು ಒಂದಾಗಿ ಮಾಡಬೇಕು. ಜಾತ್ಯತೀತ ಪಕ್ಷ ಇರ್ಬೋದು, ಎಡಪಕ್ಷಗಳು ಇರ್ಬೋದು, ಇವತ್ತಿನ ದಿವಸ ಅಂಥವುದರ ಅವಶ್ಯಕತೆ ಇವತ್ತು ಜನರಿಗಿದೆ. ನಾನು ಹೇಳಿದ್ನಲ್ಲ, ಜನವಿರೋಧಿಯಾಗಿಂಥ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಸರ್ಕಾರ ಹೋಗಬೇಕು ಅಂತಕ್ಕಂಥದ್ದು. ಹಾಗಾದರೆ ಕೆ ಆರ್ ಪುರಂ ಜನರು ಬದಲಾವಣೆ ಬಯಸ್ತಾ ಇದ್ದಾರ? ಹೌದು, ಬಯಸ್ತಾರೆ, ಬಯಸ್ತಾ ಇದ್ದಾರೆ, ಬಯಸ್ತಾ ಇಲ್ಲೇ ಅಂತಲ್ಲ, ಇಡೀ ರಾಜ್ಯದಲ್ಲಿ ಬಯಸ್ತಾ ಇದ್ದಾರೆ, ದೇಶದಲ್ಲಿ ಬಯಸ್ತಾ ಇದ್ದಾರೆ. ಇದು ಬರೀ ಕೆ ಆರ್ ಪುರಂದೇ ಸಮಸ್ಯೆ ಅಲ್ಲ, ಇಡೀ ರಾಜ್ಯಕ್ಕೆ ಸಮಸ್ಯೆ. ಹೌದು, ರಾಜ್ಯದ್ದು ಅಂದ್ರೆ ದೇಶಕ್ಕೆ ಸಮಸ್ಯೆ ಇರ್ತಕ್ಕಂಥದ್ದು. ಏ ನಾವು ಅಥವಾ ನನ್ನ ಒಬ್ಬನಿಗೆ ಅಲ್ಲ, ಇಡೀ ದೇಶದ ಜನರ ಇಲ್ಲಿ ಸಂವಿಧಾನವನ್ನು ಕೂಡ ಉಳಿಸ್ತಕ್ಕಂಥ ಇವತ್ತಿನ ಕೆಲಸ ಇದೆ ಜನರದು. ಸಂವಿಧಾನಕ್ಕೂ ಧಕ್ಕೆ ಬರ್ತಕ್ಕಂಥದ್ದು ನೀವು ಕೇಳಿದಿರಿ. ಸಂವಿಧಾನ ಕೂಡ ನಾವು ಬದಲಾವಣೆ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಈಗಿರ್ತಕ್ಕಂಥ ಸರ್ಕಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಂ ಪಿಗಳು ಹಲವಾರು ಜನರು ಅದನ್ನು ಹೇಳ್ತಾ ಇದ್ದಾರೆ. ಅದು ತಪ್ಪಾದಂಥ ಅಭಿಪ್ರಾಯ. ಸಂವಿಧಾನ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಬಾರ್ದು. ಯಾಕೆ ಅದರಿಂದನೇ ಒಂದು 75 ವರ್ಷಗಳೆಲ್ಲ ಈ ದೇಶದಲ್ಲಿ ಶಾಂತಿ ಮತ್ತು ಬಡವರಿಗೆ ಏನಾದರೂ ಸಿಕ್ಕಿದೆ ಅಂದರೆ ಈ ಸ್ವಾತಂತ್ರ್ಯ ಬಂದಾಗಿನಿಂದ. ಹಿಂದೆ ಬಡವರಿಗೆ ಯಾವುದು ಓಟಿನ ಹಕ್ಕು ಸಹಿತ ಇರಲಿಲ್ಲ. ಆ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧವಾದಂಥದ್ದು ಕೆಲಸ ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. 2023 ಚುನಾವಣೆ ಆದಮೇಲೆ ಜನರು ಬದಲಾವಣೆ ಬಯಸ್ತಾರೆ, ಜನರು ಬುದ್ಧಿ ಕಲಿಸ್ತಾರೆ, ಜನರು ಏನೋ ಚೇಂಜಸ್ ತರ್ತಾರೆ ಅಂತ. ಹೌದೌದು, ನಮ್ಗೆ ಆಸೆ ಇದೆ, ಅದು ಬರಬೇಕಂತ ಆಗಿದೆ, ನಾವು ಅದನ್ನು ಬಯಸ್ತೇವೆ.